ಚಿತ್ರಗೌಡ ಮತ್ತೊಂದು ಫೋಟೋ ರಿವೀಲ್ ಆಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಕಣ್ಣೀರ್ ಹಾಕ್ತಾ ಆರೋಪಿ ಪವಿತ್ರ ಗೌಡ ನಿಂತ್ಕೊಂಡಿದ್ದಂತ ಮತ್ತೊಂದು ಫೋಟೋ ಈಗ ರಿವೀಲ್ ಆಗಿದೆ. ಅಳುತ್ತಲೇ ಪೊಲೀಸರಿಗೆ ಘಟನೆ ಬಗ್ಗೆ ಪವಿತ್ರ ಗೌಡ ವಿವರವನ್ನ ನೀಡಿದ್ಲು. ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಂತಿದ್ಲು ಆರೋಪಿ ಪವಿತ್ರ ಗೌಡ. ಖಾಕಿ ಕಸ್ಟಡಿಯಲ್ಲಿರುವಾಗಿನ ಪವಿತ್ರ ಗೌಡ ಫೋಟೋ ರಿವೀಲ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತಲ್ಲ, ವಿಚಾರಣೆ ನಡೀತಾ ಇತ್ತಲ್ಲ, ಎಂಕ್ವೈರಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ತೆಗೆದಂತಹ ಪವಿತ್ರ ಗೌಡರ ಮತ್ತೊಂದು ಫೋಟೋ ಈಗ ರಿವೀಲ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಣ್ಣೀರು ಹಾಕ್ತಾ ಇದ್ದಾಳೆ. ರೇಣುಕಾಸ್ವಾಮಿಗೆ ಹೊಡಿಬೇಕಾದ್ರೆ ಈ ಕಣ್ಣೀರು ಅವತ್ತಿರಲಿಲ್ಲ. ರೇಣುಕಾಸ್ವಾಮಿಯ ಹೆಂಡತಿ ಪರಿಸ್ಥಿತಿಯನ್ನು ನೆನೆಸ್ಕೊಳ್ಬೇಕಾಗಿತ್ತು. ಅಫ್ಕೋರ್ಸ್ ರೇಣುಕಾಸ್ವಾಮಿ ಕಳಿಸಿರುವಂತಹ ಮೆಸೇಜು, ಪವಿತ್ರ ಕೂಡ ಗೌಡ ಕೂಡ ಒಬ್ಬ ಹೆಣ್ಣುಮಗಳು, ಆಕೆಗೆ ಅದನ್ನು ನೋವಿದ್ದೇ ಇರುತ್ತೆ. ಸೊ ಹಾಗಾಗಿ ಅವಳು ಆ ಮೆಸೇಜ್ ಈ ಥರ ಮಾಡಿದ್ದಾನೆ ಅಂತ ಹೇಳಿರಬಹುದು. ಆದರೆ ಅದಕ್ಕೆ ಈ ರೀತಿಯ ಶಿಕ್ಷೆ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಇವತ್ತು ಈ ಥರ ಕೆಲಸವನ್ನು ಮಾಡಿ ಬಂದು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಳ್ಳೋ ಬದಲು ಅವತ್ತೇ ಮೆಸೇಜ್ಗಳನ್ನು ಕೊಟ್ಟು ರೇಣುಕಾಸ್ವಾಮಿ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಡ್ಬೋದಾಗಿತ್ತು. ಎಸ್, ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಪವಿತ್ರ ಗೌಡಳ ಮತ್ತೊಂದು ಫೋಟೋ, ಕಣ್ಣೀರು ಹಾಕ್ತಾ ನಿಂತಿದ್ದು ಗೊತ್ತಿಲ್ಲ, ಅದು ನಿಜವಾದ ಕಣ್ಣೀರೋ ಇಲ್ಲೋ, ಡ್ರಾಮಾನೋ? ಯಾಕೆಂದ್ರೆ ಪೊಲೀಸರು ಮನೆಗೆ ಮಹಾಜರು ಕರ್ಕೊಂಡು ಹೋದಾಗ ಆಕೆ ನಗ್ನಗ್ತಾ ಹೊರಗೆ ಬರ್ತಾ ಇದ್ರು, ಲಿಪ್ಸ್ಟಿಕ್ಕನ್ನು ಎಲ್ಲೂ ಬಿಟ್ಟಿರಲಿಲ್ಲ. ಈಗ ಆಕೆಯ ಫೋಟೋ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇದ್ದಂಥ ಫೋಟೋ ಈಗ ರಿವೀಲ್ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಳ್ಳೋ ಬದಲು ಅವತ್ತೇ ಆ ಮೆಸೇಜ್ಗಳನ್ನು ಪೊಲೀಸರಿಗೆ ಕೊಟ್ಟು ಒಂದು ಕಂಪ್ಲೇಂಟ್ ಫೈಲ್ ಮಾಡಿಬಿಟ್ಟಿದ್ದಿದ್ರೆ ಮುಗ್ದೇ ಹೋಗ್ತಿತ್ತೇನೋ ಅನ್ಸುತ್ತೆ. ಖಂಡಿತ ಪವಿತ್ರ ಈ ಕೆಲಸ ಮಾಡಬೇಕಾಗಿತ್ತು ಆಕೆ. ಆದರೆ ಅದನ್ನು ಹೊರತುಪಡಿಸಿ ಏನು ಕಾನೂನನ್ನು ಕೈಗೆ ತಗೊಂಡು ಈ ರೀತಿಯಾಗಿ ಒಬ್ಬ ಅಮಾಯಕ ವ್ಯಕ್ತಿಯ ಒಂದು ಪ್ರಾಣ ತೆಗೆಯುವಂಥ ಕೆಲಸಕ್ಕೆ ಈಕೆ ಸೂತ್ರಧಾರಿಯಾಗಿದ್ದು ಮಾತ್ರ ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಸಿಂಧೂರ. ಯಾಕಂತೇಳಿದ್ರೆ ಪವಿತ್ರ ಗೌಡ ಕಳಿಸಿದಂತಹ ಮೆಸೇಜ್ಗಳೇನಿತ್ತು ಅದನ್ನು ಓದಿಸಿ ಆಕೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಏನು ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಏವನ್ನು ಆರೋಪಿ ಅಂತ ಹೇಳಿ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಆರಂಭದಲ್ಲಿ ಏನು ನನಗೆ ಗೊತ್ತಿಲ್ಲ ಅಂದರೆ ದರ್ಶನ್ ಈಗಾಗಲೇ ಆತನಿಗೆ ಪವಿತ್ರ ಗೌಡಗೆ ಕರೆ ಮಾಡಿ ಕೂಡ ಹೇಳಿರ್ತಾನೆ, ಈ ಪೊಲೀಸರು ಏನೇ ಕೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳುವಂತ ಹೇಳಿರ್ತಾನೆ. ಆ ಧೈರ್ಯದ ಮೇಲೆ ಆಕೆ ಮನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ದಿಮಾಕನ್ನು ತೋರಿಸಿರ್ತಾಳೆ. ಸೊ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಏನೋ ಒಂದು ಆಕೆ ಮಾಡಿದಂಥ ಮೆಸೇಜ್ಗಳಿರ್ಬೋದು, ಕಾಲ್ ಡೀಟೇಲ್ ಇರ್ಬೋದು, ಈ ಆರೋಪಿಗಳ ಜೊತೆ ಮಾಡಿಸಿದಂಥ ಸಂಭಾಷಣೆಗಳಿದೆ, ಇವೆಲ್ಲವನ್ನು ತೋರಿಸಿದಾಗ ಆಕೆ ಒಂದು ಸ್ವಲ್ಪ ಹೊತ್ತು ಕೂಡ ದಿಗ್ಭ್ರಾಂತಿ ಆಗ್ತಾಳೆ, ಸುಮ್ಮನೆ ಇರ್ತಾಳೆ. ತದನಂತರ ಕೆಲವೊಂದಷ್ಟು ಮೆಸೇಜ್ಗಳನ್ನು ತೋರಿಸಿ ಅವರ ರೇಣುಕಾಸ್ವಾಮಿ ಮನೆಯ ಪರಿಸ್ಥಿತಿಯನ್ನು ಕಂಡು ಈ ಪ್ರಕರಣದಲ್ಲಿ ತಮ್ಮ ಅವಳ ಪಾತ್ರ ಏನು ಅಂತ ಹೇಳಿ ಆ ಪೊಲೀಸರು ತಿಳಿಸಿದಂಥ ಸಂದರ್ಭದಲ್ಲಿ ಹಾಗೆ ಎಲ್ಲೋ ಒಂದು ಕ್ಷಣ ಮಾತ್ರ ಅನಿಸುತ್ತೆ ಆಕೆ ಕಣ್ಣೀರನ್ನು ಹಾಕಿದ್ದಳು. ತದನಂತರ ಮನೆಗೆ ಕರ್ಕೊಂಡೋಗಿ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಆಕೆ ಮನೆಯಿಂದ ಕೆಳಗಡೆ ಹಿಡಿದು ಬರುವಂಥ ರೀತಿ ನೋಡಿದ್ರೆ ಯಾವುದೋ ಸಿನಿಮಾ ಶೂಟಿಂಗ್ನಲ್ಲಿ ಒಂದು ಸ್ಕ್ರೀನನ್ನು ಒಂದು ಸೀನ್ಗೆ ಆಕೆ ನಟಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಬಂದಿದ್ದನ್ನು ಕೂಡ ಕಂಡಿದ್ರಿ. ಈಗ ಠಾಣೆಯಲ್ಲಿ ನಿಂತು ಕಣ್ಣೀರು ಆಗ್ತಿರುವಂಥ ಒಂದು ಫೋಟೋ ಕೂಡ ರಿವೀಲ್ ಆಗಿದೆ. ಆದರೆ ಆಕೆ ನಿಜವಾಗ್ಲೂ ಪೊಲೀಸರು ಕೇಳ್ತಾ ಇದ್ದಂಥ ವಿಚಾರಣೆಯಲ್ಲಿ ಹೇಳಿರೋದ ಅಂತ ಗೊತ್ತಾಗಬೇಕು ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.